नमस्कार अमोघ न्यूज के स्वागत नानु स्मिता बाबू केपीसीसी अध्यक्ष डीके शिवकुमार अवर मने मेले सीबीआई दाळि नडेसिदन्न खंडिसि देवनहळ्ळियल्लि कांग्रेस कार्यकर्तरु प्रतिभटने नडेसिदरु ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದ ಮುಂಭಾಗ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉತ್ತರ ಪ್ರದೇಶದಲ್ಲಿ ನಡೆದ ದಲಿತ ಯುವತಿಯ ಮೇಲೆ ಅಮಾನವೀಯ ಅತ್ಯಾಚಾರವನ್ನ ಖಂಡಿಸಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮೇಲೆ ರಾಜಕೀಯ ಪಿತೂರಿ ನಡೆಸಿ ಸಿಬಿಐ ದಾಳಿ ನಡೆಸಿರುವುದರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಸಿಬಿಐ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರನ್ನ ಸಂಚು ರೂಪಿಸಿ ರಾಜಕೀಯವಾಗಿ ಮಟ್ಟ ಹಾಕಲು ಅವರ ಮನೆಯ ಮೇಲೆ ದಾಳಿ ನಡೆಸಿ ಕೀಳುಮಟ್ಟದ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನೆ ನಡೆಸಲಾಯಿತು. ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಚಿಕ್ಕ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದಿದೆ. ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅದರ ಬಗ್ಗೆ ಚಕಾರ ಎತ್ತುವುದಿಲ್ಲ. ಅತ್ಯಾಚಾರವೆಸಗಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳದ ಕಾರಣ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿದೆ. ಇಂತಹ ಜನವಿರೋಧಿ ಸರ್ಕಾರ ನಡೆಸುತ್ತಿರುವ ಯೋಗಿ ಆದಿತ್ಯನಾಥ್ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಯಾವುದೇ ಚುನಾವಣೆ ಬಂದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರನ್ನ ಗುರಿಯಾಗಿಟ್ಟುಕೊಂಡು ಇಡಿಐಟಿ ಸಿಬಿಐ ದಾಳಿ ನಡೆಸಿ ರಾಜಕೀಯವಾಗಿ ಮುಗಿಸಲು ಹುನ್ನಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಶಾಲಿಯಾಗುವ ಆಶಾಭಾವನೆಯನ್ನ ದೇವನಹಳ್ಳಿ ಉಸ್ತುವಾರಿಗಳಾದ ಅಂಗಡಿಯವರು ತಿಳಿಸಿದರು. ಅವರ ರಕ್ಷಣೆಯನ್ನ ಮಾಡುವಂತ ಕೆಲಸವನ್ನ ಯುಪಿ ಸರ್ಕಾರ ಮಾಡ್ತಾ ಇದೆ. ನಿನ್ನೆ ನಿಮಗೆಲ್ಲ ಗೊತ್ತಿರಲಿ, ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಉತ್ತರಪ್ರದೇಶ ಸರ್ಕಾರದ ವಿರುದ್ಧ ಚಿಮಾರಿಯಾಗಿದೆ. ಈ ಒಂದು ದೃಶ್ಯವನ್ನ ಭಯಾನಕ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿನ್ನೆ ಬಂಡಿಸಿದೆ. ನಿಮಗೆಲ್ಲ ಗೊತ್ತಿರಬಹುದು, ನಿನ್ನೆ ಪತ್ರಿಕೆಗಳೆಲ್ಲ ನೋಡಿರಬಹುದು. ಇಂತಹ ಒಂದು ಅವ್ಯವಸ್ಥೆಯ ಉತ್ತರಪ್ರದೇಶ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಆದಿತ್ಯ ಯೋಗಿನಾಥ್ ಅವರು ತಕ್ಷಣ ರಾಜೀನಾಮೆ ನೀಡಬೇಕು. ದಲಿತರಿಗೆ ಅನ್ಯಾಯ ಆಗಿದೆ, ಸಾಕ್ಷಿಗಳನ್ನ ಕೊಂಡುಕೊಳ್ಳುವ ಕೆಲಸ ನಡೀತಾ ಇದೆ, ಅದನ್ನ ಮುಚ್ಚುವಂತ ಕೂಡ ಕೆಲಸ ನಡೀತದೆ. ಅದರ ವಿರುದ್ಧ ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಚುನಾವಣೆ ಬಂದಾಗ ಮಾನ್ಯ ಡಿಕೆ ಶಿವಕುಮಾರ್ ಅವರ ನೆನಪಾಗ್ತದೆ ಇವರಿಗೆಲ್ಲ, ಬಿಜೆಪಿ ನಾಯಕರುಗಳಿಗೆ. ಉಪಚುನಾವಣೆಗಳು ಬಂದಾಗ ಈ ಬಿಜೆಪಿ ಮುಖಂಡರಿಗೆ ಈ ಒಂದು ಬಿಜೆಪಿ ಮುಖಂಡರುಗಳಿಗೆ ಇತ್ತೀಚೆಗೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಮೇಲೆ ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಸಿಬಿಐ ದಾಳಿಯನ್ನ ಖಂಡಿಸಿ ಹಾಗೂ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಖಂಡಿಸಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ನೀಡಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಪಕ್ಷದ ನಾಯಕರ ಮೇಲೆ ದುರುದ್ದೇಶದ ರಾಜಕಾರಣ ಮಾಡುತ್ತಿರುವುದು ಅವರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿರಬಹುದು. ವಾಮ ಮಾರ್ಗದಲ್ಲಿ ಕುದುರೆ ವ್ಯಾಪಾರ ಮಾಡಿ ಅಧಿಕಾರ ಹಿಡಿಯುವ ಬದಲು ಜನರ ಆಶೀರ್ವಾದ ಪಡೆದು ಅಧಿಕಾರ ನಡೆಸಬೇಕು ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಚ್ ಶ್ರೀನಿವಾಸ್ ತಿಳಿಸಿದರು. ಕ್ಷೇತ್ರದಿಂದ ಮೊನ್ನೆ ನಡೆದಂತಹ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಮಾಜಿ ಮಂತ್ರಿಗಳು ಆದಂತಹ ಡಿಕೆ ಶಿವಕುಮಾರ್ ಅವರ ಮೇಲೆ ದುರುದ್ದೇಶದ ಉದ್ದೇಶಪೂರ್ವಕವಾದ ಸಿಬಿಐ ರೇಡಿಯನ್ನು ಖಂಡಿಸಿ ಮತ್ತು ನಮ್ಮ ಏನು ಮಹಿಳೆ ದಲಿತ ಮಹಿಳೆ ಮೇಲೆ ನಡೆದಂತಹ ಅತ್ಯಾಚಾರ ಕೊಲೆ ಎರಡೂ ಸಹ ನಾವು ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ಸಿನ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇದನ್ನು ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಮೆಮೊರಾಂಡಮನ್ನು ನಮ್ಮ ತಹಸೀಲ್ದಾರ್ ಅವರ ಮುಖಾಂತರ ಕೊಟ್ಟಿದ್ದೀವಿ. ನಾವು ಇವತ್ತು ಮುಖ್ಯ ಉದ್ದೇಶ ಏನೆಂದರೆ, ಏನು ರಾಜಕೀಯ ದ್ವೇಷ ಅನ್ನೋದು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆಯಲ್ಲ ರಾಜಕೀಯ ನಮ್ಮ ವ್ಯಕ್ತಿಗಳ ಮೇಲೆ, ಇದನ್ನು ಬಿಡಬೇಕು, ಇದನ್ನು ಖಂಡಿಸಬೇಕು. ಅವರು ನಿಜವಾಗ್ಲೂ ಅವ್ರ ಅಧಿಕಾರ ಬೇಕು ಅಂದರೆ, ಸರ್ಕಾರ ಬೇಕು ಅಂದರೆ ಜನಗಳ ಕೆಲಸಗಳನ್ನು ಮಾಡಿ ಅವರ ಮನಸ್ಸನ್ನು ಗೆದ್ದು ಅವರು ಗೌರ್ಮೆಂಟ್ ತೊಗೊಬೇಕೇ ಹೊರತು ಈ ಥರ ನಮ್ಮ ಮುಖಂಡರುಗಳನ್ನು ಧೈರ್ಯವನ್ನು ಶಕ್ತಿಯನ್ನು ಕುಂದಿಸಿ ಇಡಿ ಇನ್ಕಮ್ ಟ್ಯಾಕ್ಸು ಸಿಬಿಐ ಮುಖಾಂತರ ಮಾಡೋದನ್ನು ಬಿಡಬೇಕು. ಇವತ್ತು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ನಾನು ಇದನ್ನು ಖಂಡಿಸುತ್ತೇನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಇಂಥ ಅನ್ಯಾಯ ಮಾರ್ಗದಿಂದ ಅನ್ಯ ಮಾರ್ಗವನ್ನು ಬಿಟ್ಟು ನ್ಯಾಯಯುತವಾಗಿ ಮುಂದೆ ಹೋಗಬೇಕು ಅಂತ ನಾನು ಜನರ ಪರವಾಗಿ ಅವರಿಗೆ ಒತ್ತಾಯವನ್ನು ಮಾಡುತ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ವೆಂಕಟೇಶ್ವಮಿ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್, ಉಪಾಧ್ಯಕ್ಷ ಶಾಂತಕುಮಾರ್, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಕೆಪಿಸಿಸಿ ಸದಸ್ಯ ಚಿನ್ನಪ್ಪ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಮತ್ತಿತರ ಮುಖಂಡರು ಹಾಜರಿದ್ದರು.
ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಪತ್ರಕರ್ತ ಫಯಾಜುಲ್ಲಾ ಮೃತಪಟ್ಟಿದ್ದು ಅವರ ಕುಟುಂಬಕ್ಕೆ ಧನ ಸಹಾಯ ಮಾಡಬೇಕೆಂದು ಅಲ್ಲಿನ ಪತ್ರಕರ್ತರು ಕೋರಿದರು. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಪತ್ರಕರ್ತ ಫಯಾಜುಲ್ಲಾ ಇತ್ತೀಚೆಗೆ ಮೃತಪಟ್ಟಿದ್ದು ನೋವಿನ ಸಂಗತಿ. ಅವರ ಕುಟುಂಬಕ್ಕೆ ಧನ ಸಹಾಯ ಮಾಡಬೇಕೆಂದು ಅಲ್ಲಿನ ಪತ್ರಕರ್ತರು ಕೋರಿದರು. ರಾಜ್ಯ ಸಂಘದಿಂದ ಕೊಡುವ ಪರಿಹಾರ ಸಾಕಾಗುವುದಿಲ್ಲ, ಒಟ್ಟಿಗೆ ಸೇರಿ ಪ್ರಯತ್ನ ಮಾಡೋಣ ಎಂದಿದ್ದಕ್ಕೆ ಎಲ್ಲರೂ ಹೃದಯಪೂರ್ವಕವಾಗಿ ಕೈಜೋಡಿಸಿದರು. ಮನಸ್ಸಿದ್ದರೆ ಮಾರ್ಗ ಎನ್ನುವುದು ತಿಪಟೂರು ತಾಲೂಕಿನ ಪತ್ರಕರ್ತ ಪ್ರಜಾವಾಣಿಯ ಹಳ್ಳಿ ಸುರೇಶ್ ಅವರ ಕುಟುಂಬಕ್ಕೆ ಕೆಯುಡಬ್ಲ್ಯೂಜೆ ನೇತೃತ್ವದಲ್ಲಿ ದಾನಿಗಳ ಸಹಾಯದಿಂದ 1.23 ಲಕ್ಷ ಸಂಗ್ರಹಿಸಿ ಕೊಟ್ಟಿದ್ದ ಘಟನೆ ಸಾಕ್ಷಿಯಾಗಿತ್ತು. ಹಳ್ಳಿ ಸುರೇಶ್ ಕುಟುಂಬಕ್ಕೆ ಸಹಾಯ ಮಾಡಿದ ರೀತಿಯಲ್ಲಿ ಫಯಾಜ್ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂದು ಜಿಲ್ಲಾಧ್ಯಕ್ಷ ಪುರುಷೋತ್ತಮ ಅವರಿಗೆ ತಾಕೀತು ಮಾಡಿ ತಾಲೂಕು ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನು ಹುರಿದುಂಬಿಸಿದ್ದು ಫಲ ನೀಡಿದೆ. ಕುಣಿಗಲ್ ತಾಲೂಕಿನ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಫಯಾಜ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಲ್ಲದೆ ಅವರ ಪತ್ನಿ ಫರಿದಾ ಬೇಗಂ ಅವರಿಗೆ ಚೆಕ್ ನೀಡಿ ನಗದು ಸೇರಿ ಒಟ್ಟು 1.73 ಲಕ್ಷ ಪರಿಹಾರವನ್ನ ಹಸ್ತಾಂತರಿಸಲಾಯಿತು. ಶಿಡ್ಲಘಟ್ಟದಲ್ಲಿ ಆಹಾರ ಅದಾಲತ್ ಕಾರ್ಯಕ್ರಮ ನಡೆಯಿತು. ಪಿಂಚಣಿ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಸಂಖ್ಯೆ ಲಿಂಕ್ ಆಗದಿರುವುದೇ ಪಿಂಚಣಿ ಸರಿಯಾಗಿ ಬರದಿರುವುದಕ್ಕೆ ಕಾರಣ. ಪಿಂಚಣಿದಾರರು ಬ್ಯಾಂಕ್ ಖಾತೆ ಇಲ್ಲದಿದ್ದರೆ ತಾವು ಪಿಂಚಣಿ ಪಡೆಯುವ ಪೋಸ್ಟ್ ಆಫೀಸ್ನಲ್ಲಿಯೇ ಖಾತೆ ತೆರೆದು ತಮ್ಮ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಿಸಿ ಆಗ ನಿಮ್ಮ ಖಾತೆಗೆ ನೇರವಾಗಿ ಹಣ ಬರುತ್ತದೆ. ಅದನ್ನು ಅನುಕೂಲವಾದಾಗ ಡ್ರಾ ಮಾಡಿಕೊಳ್ಳಬಹುದು ಎಂದು ಆಹಾರ ಆಯೋಗದ ಅಧ್ಯಕ್ಷ ಎಚ್ ವಿ ಶಿವಶಂಕರ್ ತಿಳಿಸಿದರು. ಬಹಳಷ್ಟು ವೃದ್ಧರು, ಅಸಹಾಯಕರು, ಅನಕ್ಷರಸ್ಥರು, ಬಡವರು ತಮಗೆ ಸರ್ಕಾರದಿಂದ ಬರುವ ಅನುಕೂಲಗಳನ್ನ ಪಡೆದುಕೊಳ್ಳಲು ವಿಫಲರಾಗುತ್ತಿರುವುದಕ್ಕೆ ಕಾರಣ ಸೂಕ್ತ ದಾಖಲೆಗಳನ್ನ ಹೊಂದಿಲ್ಲದಿರುವುದಾಗಿದೆ. ಕಚೇರಿಗಳಿಗೆ ಈ ರೀತಿಯ ಜನರು ಬಂದಾಗ ಅಧಿಕಾರಿಗಳು ಮಾನವೀಯತೆಯಿಂದ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಪಿಂಚಣಿದಾರರ ಸಮಸ್ಯೆಗಳನ್ನ ಬಗೆಹರಿಸಲು ಅವರು ಬಂದಾಗ ಪೋಸ್ಟ್ ಆಫೀಸ್ನಲ್ಲಿಯೇ ಖಾತೆಯನ್ನ ಮಾಡಿಸಿ ಎಂದು ಹೇಳಿದರು. ನ್ಯಾಯ ಬೆಲೆ ಅಂಗಡಿಯ ಮೂಲಕ ಪಡೆದ ಪದಾರ್ಥಗಳನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಳ್ಳಬೇಕು. ಬೇರೆಯವರಿಗೆ ಮಾರಾಟ ಮಾಡುವುದು, ಪಡಿತರ ಚೀಟಿಯನ್ನ ಅಡವು ಇಡುವುದು ಮಾಡಬಾರದು. ಅಂತವರ ಪಡಿತರ ಚೀಟಿಯನ್ನ ರದ್ದುಪಡಿಸಲಾಗುವುದು. ಪೌಷ್ಟಿಕ ಆಹಾರವನ್ನ ಸೇವಿಸಿ ಕುಟುಂಬದವರ ಆರೋಗ್ಯವನ್ನ ಸದೃಢಗೊಳಿಸಿಕೊಳ್ಳಬೇಕು ಎಂದರು. ಈ ಇಂತಹ ಕೆಲಸಗಳು ಆದಾಗ ನಮಗೆ ತೃಪ್ತಿ ಆಗ್ತದೆ ಮತ್ತು ಅಧ್ಯಕ್ಷರಿಗೆ ತೃಪ್ತಿ ಆಗ್ತದೆ. ಮತ್ತು ಇಂತಹ ಕೆಲಸಗಳು ಯಾವಾಗ ಆಗುತ್ತದೆ ಅಂದ್ರೆ ನಾವು ಅಧಿಕಾರಿಗಳ ಜೊತೆಗೆ ಸಹಕರಿಸಿದಾಗ ಮತ್ತು ನಾವು ನಮ್ಮ ಬೇಡಿಕೆಯನ್ನು ಇಡ್ತೇವೆ ಅದನ್ನು ಬಹಳ ಸ್ಪಷ್ಟ ರೂಪದಲ್ಲಿ ಇಂತ ಸುಮ್ಮನೆ ಬಂದು ಸರ್ ನಮ್ಮ ಊರಿನಲ್ಲಿ 10 ಜನರಿಗೆ ಪೆನ್ಷನ್ನೇ ಬರಲಿಲ್ಲ, ನಮ್ಮ ಊರಲ್ಲಿ ರೇಷನ್ನೇ ಸಿಗಲಿಲ್ಲ, ಸುಮ್ಮ ಸುಮ್ಮನೆ ಹೇಳಿದ್ರೆ ಆಗುತ್ತೆ. ನಿರ್ದಿಷ್ಟವಾದ ಕಾನೂನನ್ನು ಕೊಟ್ಟರೆ ಇಂತಹ ಅದಾಲತ್ತುಗಳು ಯಶಸ್ವಿಯಾಗ್ತವೆ. ಈ ತಾಲೂಕು ನಾನು ಹೇಳುತ್ತಿದ್ದೆ ಅಂದ್ರೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಮೇಡಮ್, ಇದು ದಾಖಲೆಯಲ್ಲಿ ಈ ಜಿಲ್ಲೆ ಹೆಸರು ಉಳಿದಿದೆ. ಕಾರಣ ಕರ್ನಾಟಕ ರಾಜ್ಯ ಆಹಾರ ಆಯೋಗ, ಈ ಆಯೋಗ ಪ್ರತಿ ವರ್ಷ ಒಂದು ವಾರ್ಷಿಕ ವರದಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೊಡ್ತದೆ. ಇನ್ನು ಈ ಸಂದರ್ಭದಲ್ಲಿ ಆಹಾರ ಆಯೋಗದ ಸದಸ್ಯರಾದ ಡಿಜಿ ಹಸಿಬಿ, ಪೋಸ್ಟ್ ಮಾಸ್ಟರ್ ಮಾಧವಿ, ಸಿಡಿಪಿಐಒ ಅಧಿಕಾರಿ ನಾಗಮಣಿ, ಗ್ರಾಮೀಣ ಬ್ಯಾಂಕ್ ಆಧಾರ ಸಿಬ್ಬಂದಿ ಕೃಷ್ಣಾರೆಡ್ಡಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಕಲ್ಯಾಣ ಇಲಾಖೆ ಅಧಿಕಾರಿ ಜ್ಯೋತಿ ಇನ್ನಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿಯಲ್ಲಿ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಎಚ್ ವಿ ಶಿವಶಂಕರ್ ಅವರು ಆಹಾರ ಅದಾಲತ್ನಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು. ವಿಧವಾ ವೃದ್ಧಾಪ್ಯ ಸಂಧ ಸುರಕ್ಷಾ ಯೋಜನೆಯಲ್ಲಿ ಮಾಸಿಕ ಪಿಂಚಣಿ ಅರ್ಹ ಫಲಾನುಭವಿಗಳಿಗೆ ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ, ಪ್ರತಿನಿತ್ಯ ಅರ್ಹರು ತಾಲೂಕು ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಹಲವಾರು ಮಂದಿ ಲಿಖಿತ ಮೂಲಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಎಚ್ ವಿ ಶಿವಶಂಕರ್ ಅವರಿಗೆ ದೂರು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮನವಿ ಪತ್ರ ನೀಡಲಾಯಿತು. ತಾಲೂಕಿನಲ್ಲಿ 15,000ಕ್ಕಿಂತ ಹೆಚ್ಚು ಮಂದಿಗೆ ಕಳೆದ 8 ತಿಂಗಳಿನಿಂದ ಪಿಂಚಣಿ ಸಿಗುತ್ತಿಲ್ಲ, ಅವರು ಪ್ರತಿನಿತ್ಯ ತಾಲೂಕು ಕಚೇರಿಗೆ ಅಲೆದಾಡುತ್ತಿದ್ದಾರೆ. ಅವರ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಆಹಾರ ಆಯೋಗದ ಸದಸ್ಯರಾದ ಬಿಎ ಮೊಹಮ್ಮದ್ ಅಲಿ, ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕಿ ಸುಮಿತ್ರ, ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸೇರಿದಂತೆ ಆಹಾರ ಇಲಾಖೆಯ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಹಾಲನೂರು ಲೇಪಾಕ್ಷಿರವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಕಣದಿಂದ ಹಿಂತೆಗೆದುಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದು ಖಚಿತ, ಯಾವುದೇ ಕಾರಣಕ್ಕೂ ಕಣದಿಂದ ವಾಪಸ್ಸಾಗುವುದಿಲ್ಲವೆಂದು ಬಿಜೆಪಿ ವಕ್ತಾರ ಹಾಗೂ ಎಸ್ಆರ್ಎಸ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಹಾಲನೂರು ಲೇಪಾಕ್ಷಿರವರು ಸ್ಪಷ್ಟಪಡಿಸಿದರು. ವಿಧಾನ ಪರಿಷತ್ತಿನ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಪಕ್ಷದಿಂದ ಟಿಕೆಟ್ ನೀಡುವುದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಸಂಸದ ಜಿಎಸ್ ಬಸವರಾಜ್ ಅವರು ಆಶ್ವಾಸನೆ ನೀಡಿದ್ದರು. ಆದರೆ ಮುಖ್ಯಮಂತ್ರಿಗಳು ಮತ್ತು ಸಂಸದರು ಜೆಡಿಎಸ್ನಿಂದ ಬಂದ ಶಿರಾದ ಚಿದಾನಂದ ಗೌಡರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡುವ ಮೂಲಕ ಹೊಸಬರಿಗೆ ಮಣೆ ಹಾಕಿದ್ದಾರೆಂದು ಹಾಲನೂರು ಲೇಪಾಕ್ಷಿರವರು ಹೇಳಿದ್ದಾರೆ.
ಕಳೆದ ಏನು ಚುನಾವಣೆಯಲ್ಲಿ ಕೊಟ್ಟಂತಹ ಭರವಸೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಕೈ ಬಿಡೋದಿಲ್ಲ, ನಿಮಗೆ ನ್ಯಾಯ ಕೊಡ್ತೀನಿ, ನಮ್ಮದವ್ರಿಗೆ ನಾನು ದ್ರೋಹ ಮಾಡಲ್ಲ ಅಂತ ಅವತ್ತು ಮಾತು ಕೊಟ್ಟು ನನ್ನನ್ನು ಕಣದಿಂದ ಹಿಂದೆ ಸರಿಸಿದರು. ಅದಕ್ಕೆ ಜಿ ಎಸ್ ಬಸವರಾಜ್ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅವರೊಬ್ಬರ ಮಾತಿಗೆ ನಾನು ಗೌರವ ಕೊಟ್ಟು ಹಿಂದೆ ಸರಿದು ಇವತ್ತು ಕೇವಲ ಮೊನ್ನೆ ಏನು ಶಿರಾದ ಚಿದಾನಂದ ಗೌಡ ಬಿ ಜೆ ಪಿಯನ್ನು ಕೋಮು ಪಕ್ಷ ಅಂತ ಬೈದವನು, ನಮ್ಮ ನಾಯಕರ ಬಗ್ಗೆ ಅಹೇಳನವಾಗಿ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತನಾಡಿದವನು, ಮತ್ತು ನಮ್ಮ ಎ ಬಿ ಪಿ ಕಾರ್ಯಕರ್ತರು ಅವನು ಸಂಸ್ಥೆಗೆ ಹೋದಾಗ ಕೆಟ್ಟ ರೀತಿಯಲ್ಲಿ ವರ್ತಿಸಿ ಅವ್ರನ್ನ ಕಾಂಪೌಂಡಿಂದ ಹೊರಹಾಕದಂತಹ ವ್ಯಕ್ತಿಗೆ ನಮ್ಮ ಪಕ್ಷದಲ್ಲಿ ಮಣೆ ಹಾಕ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ. ಇದು ಪಕ್ಷದ ನಿಷ್ಠಾವಂತರಿಗೆ ನೋವಾಗಿಲ್ವಾ ಅನ್ನೋದು ನಿಮ್ಮೆಲ್ಲರಿಗೂ ನಾನು ಮುಂದೆ ನಾವು ಸಾರ್ವಜನಿಕವಾಗಿ ನಾನು ಮುಂದಿಡ್ತಾ ಇದ್ದೀನಿ. ಬಂಧುಗಳೇ, ಯಾವುದೇ ಕಾರಣಕ್ಕೂ ನಾನು ಏನು ಕಣದಿಂದ ಹಿಂದೆ ಸರಿಯೋದಿಲ್ಲ, ನೂರಕ್ಕೆ ನೂರು ಭಾಗ ನಾನು ಕಣದಲ್ಲಿ ಇರ್ತೇನೆ. ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ಗೆಲುವಿನ ಮೂಲಕ ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ನಾನು ನಂಬಿದೆ. ಪಕ್ಷದಿಂದ ನನಗೆ ಟಿಕೆಟ್ ನೀಡದೆ ದ್ರೋಹ ಬಗೆದಿದ್ದಾರೆಂದು ಹಾಲನೂರು ಲೇಪಕ್ಷಿರವರು ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿದಾನಂದ ಗೌಡರಿಗೆ ಬೆಂಬಲಿಸಲು ಮಂಗಳವಾರದಂದು ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಮುಖಂಡರುಗಳು ತಮ್ಮ ಜೊತೆ ಮಾತುಕತೆ ನಡೆಸಿದ್ದಾಗಿ ಸುಳ್ಳು ಹೇಳಿಕೆ ನೀಡಿದ್ದಾರೆ, ನಮ್ಮನ್ನು ಯಾರೂ ಸಂಪರ್ಕಿಸಿಲ್ಲವೆಂದು ಹೇಳಿದರು. ಇದರಿಂದಾಗಿ ಅಧಿಕೃತ ಬಿಜೆಪಿ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸಲು ತಾವು ಬಂಡಾಯ ಅಭ್ಯರ್ಥಿಯಾಗಿಯೇ ಸ್ಪರ್ಧೆ ಮಾಡುವ ಮೂಲಕ ಅವರಿಗೆ ತಕ್ಕ ಪಾಠ ಕಲಿಸುವುದಾಗಿ ತಿಳಿಸಿದರು. ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಈ ದಿನ ಅಂದರೆ 7/10/2020 ಈ ದಿನ 11 ಗಂಟೆಗೆ ನಾಮಪತ್ರವನ್ನು ನಮ್ಮ ಸ್ನೇಹಿತರೊಡಗೂಡಿ ಇವತ್ತು ಸಲ್ಲಿಸ್ತಾ ಇದ್ದೇನೆ. ಏನು ಕಳೆದ ಶಿಕ್ಷಕರ ಚುನಾವಣೆಯ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಪಕ್ಷದವರು 1 ವರ್ಷ ಸತತವಾಗಿ ನಾನು ಇಡೀ 5 ಜಿಲ್ಲೆಗಳ ಪ್ರವಾಸ ಮಾಡಿ ಶಿಕ್ಷಕರನ್ನ ಒಗ್ಗೂಡಿಸಿ ಈವನ್ ಎನ್ರೋಲ್ ಮಾಡಿಸಿ ಬಿ ಫಾರಂ ಎ ಫಾರಮನ್ನು ಕೊಟ್ಟೂ ಕೂಡ ಕೊನೆ ಗಳಿಗೆನಲ್ಲಿ ನನಗೆ ಹೆಬ್ಬಾಳದಲ್ಲಿ ಸೋತಂಥ ವೈ ಎ ನಾರಾಯಣ ಸ್ವಾಮಿ ನನಗೆ ಟಿಕೆಟ್ ತಪ್ಪಿಸಿ ಆವತ್ತು ಕಣಕ್ಕಿಳಿಸಿದ್ರು. ಆ ನೋವು ಸಂಕಟ ದುಃಖದಲ್ಲೂ ಕೂಡ ನಾನು ಪಕ್ಷದ ಪರವಾಗಿ ಕೆಲಸ ಮಾಡಿದೆ. ಈ ಒಂದು ಎಲೆಕ್ಷನ್ನಲ್ಲಿ ಖಂಡಿತ ನಿಮಗೆ ನ್ಯಾಯ ಕೊಡ್ತೀವಿ, ನನ್ನನ್ನು ನಂಬು ಅಂತ ಹೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ನಾಯಕರು ವೈ ಎ ನಾರಾಯಣ ಸ್ವಾಮಿ ರವಿಕುಮಾರ್ ಅವರು ಏನು ನಾವೆಲ್ಲ ಮಾತಾಡಿ ಒಪ್ಪಿಸಿದ್ದೀವಿ ಆಲ್ನೂರು ಲೇಪಾಕ್ಷು ಕಣದಿಂದ ಹಿಂದೆ ಸರಿತಾರೆ ಅಂತ ಹೇಳಿರೋದು ಸುಳ್ಳು. ಯಾವುದೇ ಕಾರಣಕ್ಕೂ ನಾನು ಕಣದಿಂದ ಹಿಂದೆ ಸರಿಯಲ್ಲ. ನನಗಾಗಿರ್ತಕ್ಕಂಥ ಅನ್ಯಾಯವನ್ನು ನಮ್ಮ ಮತದಾರರ ಮುಂದೆ ನಾನು ನಿವೇದನೆ ಮಾಡ್ಕೊತೀನಿ. ಇದ್ಯಾವುದನ್ನು ನಂಬಬೇಡಿ, 100ಕ್ಕೆ 100 ಭಾಗ ನಾನು ಕಣದಲ್ಲಿರ್ತಾರೆ. ನಿಮ್ಮ ಆಶೀರ್ವಾದ ಬೇಕು, ಆಶೀರ್ವಾದದ ಮೂಲಕ ನನ್ನ ಗೆಲುವಿನ ರೂವಾರಿಗಳಾಗಿ ನೀವು ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಅಂತ ನಂಬಿ ನಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಶಿವಪ್ರಕಾಶ್, ಶಿಕ್ಷಕರುಗಳಾದ ಬಸವರಾಜ್, ರಾಜು ಮತ್ತಿತರರು ಹಾಜರಿದ್ದು ಆನಂತರ ಬೆಂಗಳೂರಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಸಿದರು. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲೆಡೆ ಪರಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಸೂಚಿಸಲು ಕರವೇ ಮುಖಂಡರು ಡಿಸಿಗೆ ಮನವಿ ಸಲ್ಲಿಸಿದರು. ತುಮಕೂರು ಸೇರಿದಂತೆ ಜಿಲ್ಲೆಯ ಎಲ್ಲೆಡೆ ಪರಭಾಷೆಯ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸುವಂತೆ ಸೂಚಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ನವೆಂಬರ್ ತಿಂಗಳು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ತರಹದ ಅಂಗಡಿಗಳ ಮಾಲೀಕರು, ವಾಣಿಜ್ಯ ಉದ್ಯಮಿಗಳು ಹಾಗೂ ಜಾಹೀರಾತುದಾರರು ಪರಭಾಷೆಗಳಲ್ಲಿ ನಾಮಫಲಕ ಇದ್ದರೆ ಅದನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕ ಅಳವಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯು ಹೋರಾಟದ ಮೂಲಕವೇ ಹಲವೆಡೆ ಕನ್ನಡ ನಾಮಫಲಕಗಳನ್ನ ಜಾಹೀರಾತು ಫಲಕಗಳನ್ನ ಅಳವಡಿಸಲಾಗಿದೆ. ಇನ್ನು ಹಲವೆಡೆ ಮಾಲೀಕರು ಉದ್ದಟತನದಿಂದ ಮತ್ತು ಉಡಾಫೆಗಳಿಂದ ಕನ್ನಡ ನಾಮಫಲಕ ಅಳವಡಿಸಿಲ್ಲವೆಂದು ಹೇಳಿದ್ದಾರೆ. ಜಿಲ್ಲಾಧಿಕಾರಿಯವರನ್ನು ಸಂಪರ್ಕ ಮಾಡಿ ಇವತ್ತು ನಾಮಫಲಕ ಅಭಿಯಾನ ಮನವಿ ತಿಳಿಸಿದ್ದೀವಿ. ಏನಿವತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಆದೇಶ ಮಾಡಿದಂಗೆ ವರ್ಷಗಳು ಕಳೆದ್ರೂ ನಮ್ಮ ರಾಜ್ಯ ಇದುವರು ಜಿಲ್ಲಾ ಮಟ್ಟದಲ್ಲಿ ಮತ್ತು ಆಡಳಿತ ಮಟ್ಟದಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕನ್ನಡ ನಾಮಫಲಕ ಅಭಿಯಾನ ಕನ್ನಡದಲ್ಲೇ ಇರಬೇಕು, 60% 60% ನಮಗೆ ಕನ್ನಡ ನಾಮಫಲಕಗಳು ಇರಬೇಕು ಅಂತ ಆದೇಶ ಇದ್ರೂ ಯಾವುದೇ ಮಾಲೀಕರು ಅಂಗಡಿ ಮುಂಗಟ್ಟುಗಳ ಮಾಲೀಕರು ಅವ್ರು ಯಾರೂ ಅದನ್ನು ಪಾಲಿಸ್ತಾ ಇಲ್ಲ. ಅದನ್ನು ಶೀಘ್ರವಾಗಿ ನೀವು ಆದೇಶ ಮಾಡಿ 60% ಕನ್ನಡ ನಾಮಫಲಕ ಇರೋ ರೀತಿ ನೋಡ್ಕೊಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ
ಜಿಲ್ಲಾ ಮಟ್ಟದ ಸಂಘಟನೆ ತೆರವುಗೊಳಿಸಲಿಕ್ಕೆ ಮುಂದಾಗ್ತದೆ. ಅದು ಆಗ ಅನಾಹುತಕ್ಕೆ ನಿಧಾರ್ಥವೇ ಕಾರಣ ಅಂತೇಳಿ ನಾವು ಮನವಿ ಕೊಟ್ಟಿದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಅದು ಸರಿ ಹೋಗಲಿಲ್ಲ ಅಂದ್ರೆ ಹೋರಾಟಕ್ಕೆ ಮುಂದೆ ಮುಂದುವರ್ತೀವಿ ನಾವು. ಕರವೇ ಜಿಲ್ಲಾಧ್ಯಕ್ಷ ಕೆಎನ್ ಮಂಜುನಾಥ್ ಗೌಡರು ನೇತೃತ್ವದಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ವಿಎಲ್ ಆನಂದ್, ಉಪಾಧ್ಯಕ್ಷ ಕುಂಬಯ್ಯ, ಸಂಘಟನಾ ಕಾರ್ಯದರ್ಶಿ ಬಾಲು, ಕಾರ್ಯದರ್ಶಿ ಮಂಜುನಾಥ್ ಮತ್ತಿತರರು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.